ವಿನಯ್ ಅವರೇ ಅನಿಲ್ ಅವ್ರು ಎಷ್ಟು ಚೆನ್ನಾಗಿ ಅದನ್ನು ತಳ್ಳಿ ಹಾಕ್ತಾ ಇದ್ದಾರೆ ಏನೂ ಇಲ್ಲ ಎಲ್ಲವೂ ಕೂಡ ನೀವೇ ಮಾಡ್ತಾ ಇದ್ದೀರಾ ನಿಮ್ಮದೇ ಸೃಷ್ಟಿ ಅನ್ನೋ ರೀತಿಯಲ್ಲಿ ನಮ್ಮನ್ನೇ ಇದರಲ್ಲಿ ತಗಲಾಕ್ಸ್ತಾರೋ ರೀತಿಯಲ್ಲಿ ಇದ್ದಾರೆ ಸರ್ ಕಾಂಗ್ರೆಸ್ ಅವ್ರ ಹತ್ರ ಯಾವಾಗ ಸ್ಟಫ್ ಇರಲ್ಲ ಅವ್ರು ಎಲ್ಲರ ಮೇಲೂ ಹೀಗೆ ಮಾಡ್ತಾರೆ ಅವ್ರು ವಿರೋಧ ಪಕ್ಷ ಆದರೆ ವಿರೋಧ ಪಕ್ಷ ಇರ್ಬೋದು ಆದರೆ ಮೀಡಿಯಾ ಇರ್ಬೋದು ಜನ ಏನಾದರೂ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡಿದ್ರೆ ಜನದ ಮೇಲೂ ಇದೇ ಥರದ ಒಂದು ಆರೋಪವನ್ನು ಮಾಡ್ತಾರೆ ಅದು ಭಾಳ ಪರಂಪರಾಗತವಾಗಿ ಅದು ಇವತ್ತಿಂದ ಅಂತಲ್ಲ ಪರಂಪರಾಗತವಾಗಿ ಕಾಂಗ್ರೆಸ್ ಅವರು ಇದನ್ನ ಮಾಡ್ಕೊಂಡ್ ಬಂದಿದ್ರು ಅವ್ರಿಗೆ ಚಾಳಿಯಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಹಾಗಾಗಿ ಇದರಿಂದ ತುಂಬಾ ಹೆಚ್ಚುಗಾರಿಕೆ ಇಲ್ಲ ಮತ್ತೆ ಬಹಳ ಅಷ್ಟು ಇಲ್ಲ ನಿಮ್ಮಲ್ಲಿ ಅದ್ಭುತವಾಗಿರುವಂತ ಹಿಂಗೆ ಮೀಡಿಯಾ ಮೇಲೆ ನಾವು ಹಾಕಿ ಮೀಡಿಯಾನೇ ನೀವ್ ಹಿಂಗೆ ನೀವೇ ಪ್ರವೋಕ್ ಮಾಡ್ತಿದ್ರ ಅಂತ ನಾನಂತ ಹೇಳಿದ್ದು ಪ್ಯಾನಲ್ ಡಿಸ್ಕಶನ್ ನಾನು ಸುಮಾರು ಒಂದು ಹತ್ತನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಯಾರೋ ಬಂದ್ ಮೀಡಿಯಾದಲ್ಲಿ ಬಂದು ಮೀಡಿಯಾದ ಅವತ್ತು ಹೋಗಿಲ್ಲ ಬಿಡಿ ಸರ್ ನೋಡಿ ಕಾಂಗ್ರೆಸ್ ಗೌರ್ಮೆಂಟ್ ಅಸ್ತಿತ್ವಕ್ಕೆ ಬಂದ ದಿನದಿಂದ ಮತ್ತೆ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರು ಕೂಡ ಈ ಒಡಕ್ ಇದ್ದೇ ಇತ್ತು ನೀವು ಅವ್ರು ಮಾಡಿದಂತ ಸಮಾವೇಶಗಳಲ್ಲಿ ರಾಹುಲ್ ಗಾಂಧಿ ಅವರು ಶೇಕ್ ಅಂಡ್ ಮಾಡು ಅಂತ ಅಂದ್ಬಿಟ್ಟು ಅಂದ್ರೆ ಸೂತ್ರದಾರನ ರೀತಿನಲ್ಲಿ ಹಿಂದೆ ಸ್ಟ್ರಾಟಜಿ ಇಲ್ಲ ಇದು ನೋಡಿ ಅವ್ರನ್ನ ಏನೋ ಒಂದು ಸರ್ ಇದ್ದಂತ ಗ್ಯಾಪ್ ಅನ್ನ ಅವ್ರು ಸ್ಟ್ರಾಟಜಿ ಮಾಡಿದ್ರು ಖಂಡಿತವಾಗ್ಲೂ ಮಾಡಿದ್ರು ಅದನ್ನ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ರು ಫಾರ್ಟಿ ಪರ್ಸೆಂಟ್ ಅನ್ನೋದನ್ನ ಸ್ಟ್ರಾಟಜಿ ನಮ್ದು ಅದನ್ನ ಫೇಕ್ ಇದಕ್ಕೆ ಗಾಳಕ್ಕೆ ಬಿತ್ತು ಮೀನು ಅಂತ ಹೇಳಿದ್ರು ನಾವು ಲಾಸ್ಟ್ ಡೇ ಇರಬೇಕಾದ್ರೆ ಇದನ್ನು ಕೈ ಸ್ವಲ್ಪ ನೋವಾಗಿದೆ ಇದೇನಾಯಿತು ಅದೇನಾಯಿತು ಅಂತಮ್ ಮಾತಾಡಿದ್ರು ಕ್ಯಾಶುವಲಾಗಿ ಮಾತಾಡೋ ಮಾತಾಡೋಣ ನೀವು ಡೈರೆಕ್ಟ್ರ್ ಕರ್ಕೊಂಬಂದು ಪ್ರೊಡ್ಯೂಸರು ಎ ಐ ಸಿ ಸಿ ಅವರಾಗಿ ಮಾಡಿದ್ರು ಅದೆಲ್ಲವೂ ಕೂಡ ಇವ್ರು ಕ್ಯಾಬಿನೆಟ್ ಮಾಡಿದ್ದಾದ್ರು ಹೇಗೆ ಹಜ್ಜನ ಸಿದ್ದರಾಮಯ್ಯನ ಪರವಾದವರು ಅಜ್ಜನ ಡಿ ಕೆ ಶಿವಕುಮಾರ್ ಪರವಾದವರು ಇನ್ನು ಮಿಕ್ಕದವ್ರು ಹೈಕಮಾಂಡ್ ಪರವಾದವರು ಸಹಜ ತಾನೇ ಇವ್ರು ಹಿಂಗೆ ಮಾತಾಡಲೇಬೇಕು ಇವ್ರು ಏನು ಮಾತಾಡ್ತಿಲ್ಲ ಯಾರು ಮಾಡ್ತಿದ್ದಾರೆ ಅಂತಲೇ ರವಿ ಹತ್ರ ಯಾರು ಹೇಳಿದರು ಎರಡೂವರೆ ವರ್ಷದ ನಂತರ ಡಿ ಕೆ ಶಿವಕುಮಾರ್ ಸಿ ಎಮ್ ಅಂತ ಅಂದ್ಬಿಟ್ಟು ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ ಗ್ಯಾರ್ ಹೇಳಿದ್ರು ಉದಯ್ ಕಡ್ಲೂರ್ ಹೇಳಿದ್ರು ಇಲ್ಲಿ ವಾಪಸ್ ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಬರುತ್ತೆ ಐದು ವರ್ಷದ ಕಾಲ ಇವರು ಅಂತ ಸ್ವಲ್ಪ ಇದನ್ನ ನೋಡಿದಾಗ ಏನಾಗುತ್ತೆ ಬಹಳ ಒಳ್ಳೆ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಚಕ್ರವ್ಯೂಹಾಂತ್ವ ಷಡ್ಯಂತ್ರ ಅಂತ ಕರಿತಾ ಇದ್ದಾರೆ ಕೆಪಿಸಿ ಖಂಡಿತವಾಗ್ಲೂ ಸರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರೋದು ಒಂದು ಸಮಸ್ಯೆ ಆಗಿದೆ ಏನಾಗುತ್ತೆ ನಿಮಗೆ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಪಿ ಸಿ ಸಿ ಅಧ್ಯಕ್ಷರು ಅಂತಕ್ಕಂಥವ್ರು ಪವರ್ಫುಲ್ ಇರ್ತಾರೆ ಇಲ್ಲಿ ಸಿದ್ದರಾಮಯ್ಯ ಒಂದು ಪವರ್ ಸೆಂಟರು ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸವನ್ನೇ ನೋಡಿ ಅವರ ಕೇಂದ್ರಿತವಾಗಿರ್ತಕ್ಕಂಥ ರಾಜಕಾರಣ ಅವ್ರು ಜೆ ಡಿ ಎಸ್ ಅಲ್ಲಿ ಇದ್ದಾಗಿರ್ಬೋದು ಜನತಾದಳದಲ್ಲಿದ್ದಾಗಿರ್ಬೋದು ಕಾಂಗ್ರೆಸ್ಗೆ ಬಂದ ನಂತರದಲ್ಲಿರ್ಬೋದು ಬಂದ ಫಸ್ಟ್ ಗೌರ್ನಮೆಂಟಲ್ಲಿ ಡಿ ಕೆ ಶಿವಕುಮಾರ್ನ ಒಂದು ಮಂತ್ರಿ ಮಾಡ್ಕೊಂಡಿಲ್ಲ ನಿಮಗೆ ಗೊತ್ತಾ ಕೆಲವು ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ನ ಮಂತ್ರಿ ಮಾಡ್ಕೊಂಡ್ಲಿಲ್ಲ ಯಾಕೆ ಅಂದರೆ ಅವ್ರಿಗೆ ಪ್ಯಾರ್ಲಲ್ಲಾಗಿ ಇನ್ನೊಂದು ಪವರ್ ಸೆಂಟರ್ ಇರೋದು ಇಷ್ಟ ಇಲ್ಲ ರಾಜಣ್ಣವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ನಾಲ್ಕು ಡಿ ಸಿ ಬೇಕು ಅಂತ ಅದಕ್ಕೆ ಪೂರಕವಾಗಿ ಯಾರು ಡಿ ಸಿ ಎಂ ಆಗಬೇಕು ಅಂತ ಅಪೇಕ್ಷೆ ಇರ್ತಕ್ಕಂಥವ್ರು ನೆಕ್ಸ್ಟ್ ದಲಿತ ಸಿ ಎಂ ವಿಷಯ ಮಾಡಿದವರು ಅವ್ರ ಜೊತೆಗೆ ಇವರು ಡಿನ್ನರ್ ಮೀಟಿಂಗ್ ಮಾಡ್ತಾರೆ ಅಂತ್ಯ ಪ್ರಾಸ ಹೇಳ್ಬಿಟ್ಟು ಮುದ್ದೆ ಉದ್ದೆ ನಿದ್ದೆ ಎಲ್ಲವನ್ನೂ ಕೂಡ ಮಾತಾಡ್ತಾರೆ ಅಂದ್ರೆ ನೀವು ಯಾರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಯಾರೀರಾ ಈ ಎಲ್ಲದರ ನಡುವೆ ನನಗೆ ಬಹಳ ಪ್ರಾರಂಭದಲ್ಲಿ ಹೇಳಿದೆ ಈಗ ಇವ್ರು ಬಂದಿರತಕ್ಕಂಥದ್ದು ಏನೋ ತಕ್ಷಣಕ್ಕೆ ಹೈಕಮಾಂಡ್ ಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಏನಿಲ್ಲೆ ಅದಕ್ಕೆ ಬೇಕು ಕಲೆಕ್ಷನ್ಗೋಸ್ಕರ ಬಂದಿದ್ದಾರೆ ಸ್ವಲ್ಪ ರೇಡ್ ಆಯ್ತು ಐ ಟಿ ಇಡಿಗಳೆಲ್ಲವೂ ಕೂಡ ಟೈಟ್ ಮಾಡಿದ್ವೇತಾವ್ರೆ ನಿಮ್ದೇನಾದ್ರೂ ಪಾತ್ರ ಇದೆಯಾ ಮುಖ್ಯಮಂತ್ರಿ ವಿಚಾರದಲ್ಲಿ ಹೇಳಿಕೆಗಳಲ್ಲಿ ಅಲ್ಲ ಈ ಮುಖ್ಯಮಂತ್ರಿ ಹೇಳಿಕೆಗಳ ವಿಚಾರದಲ್ಲಿ ಅದು ಒಂದು ಬಿಡಿ ಕಾಂಗ್ರೆಸ್ ಆಫೀಸಲ್ಲಿ ಕಸ ಗುಡ್ಸಕ್ಕೆ ಪೊರ್ಕೆ ಇಲ್ಲ ಅಂದ್ರೆ ಅದನ್ನು ಕುಮಾರಣ್ಣ ಹೈಜಾಕ್ ಮಾಡಿಸಿ ಅದನ್ನು ಎಲ್ಲೋ ಎತ್ತಿಡ್ಸಿದ್ದಾರೆ ಅಂತ ಅವ್ರು ಕುಮಾರಣ್ಣನ ಬಿಡೋಕೆ ಬರ್ತಾರೆ ಕಾಂಗ್ರೆಸ್ ಅವರು ಅವ್ರಿಗೆ ಅವ್ರ ಹತ್ರ ಮಾಹಿತಿಗಳು ಕೊರತೆನಾ ಅಥವಾ ಅವ್ರ ಹತ್ರ ಏನೂ ಇಲ್ವಾ ನಾನೊಂದು ಇನ್ ಅವ್ರಿಗೆ ಅಡ್ವೈಸ್ ಮಾಡೋಕೆ ಏನು ಇಷ್ಟಪಡ್ತೀನಿ ಅಂದರೆ ಹೋಗಲಿ ಅಲ್ಲ ಮಾಡಿ ಒಂದು ಹತ್ತು ಜನ ಡಿ ಸಿ ಎಮ್ ಮಾಡಿ ಒಂದು ಹತ್ತು ಜನ ಸಿ ಎಮ್ ಮಾಡಿ ಹೆಂಗೂ ನೀವು ಹೇಳ್ತಿದ್ದೀರಿ ಈಗ ನಾಲ್ಕು ತಿಂಗಳಿಗೆ ಸಿದ್ದರಾಮಯ್ಯ ಅವ್ರ ಸಿ ಎಮ್ಮ ಅಂತ ನನಗೆ ಕನ್ಫ್ಯೂಷನ್ ಇದೆ ಯಾಕೆ ಅಂತಂದರೆ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಮುಖ್ಯಮಂತ್ರಿಯಾಗಿ ನಾವೆಲ್ಲ ಎಕ್ಸೆಪ್ಟ್ ಮಾಡ್ತೀವಿ ಆಫ್ಟರ್ನೂನು ಶಿವ ಇವರು ಡಿ ಕೆ ಶಿವಕುಮಾರ್ ಅವರು ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆಗ ನಾವು ಕನ್ಫ್ಯೂಷನ್ ಸ್ಟೇಟಸಿಗೆ ಬರ್ತೀವಿ ಸಂಜೆ ಅಷ್ಟೊಳಗೆ ಇನ್ನೊಂದಷ್ಟು ಜನ ಎಮ್ ಎಲ್ ಎಗಳು ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಗೆ ಅರ್ಥ ಆಗದೇ ಇರೋದೇನು ರಾಜ್ಯದ ಜನತೆಗೆ ಅರ್ಥ ಆಗದೇ ಇರೋದೇನು ಅಂದರೆ ಸಿ ಯಾರು ಅದಕ್ಕಿನ್ನ ಬೆಟರು ಹೆಂಗೋ ಮಕ್ಳಗ್ ಸ್ಕೂಲಲ್ಲಿ ಓದ್ತಿದ್ದಾರೆ ಈಗ ಸಿ ಎಂ ಸಿದ್ದರಾಮಯ್ಯ ಅಂತ ಹೇಳೋ ಬದ್ಲಿಗೆ ಬೆಳಗ್ಗೆ ಸಿದ್ದರಾಮಯ್ಯವರು ಮಧ್ಯಾಹ್ನ ಡಿ ಕೆ ಶಿವಕುಮಾರ್ ಅವರು ಸಂಜೆಗೆ ಇನ್ನೊಂದಷ್ಟು ಜನ ಎಮ್ ಎಲ್ ಎಸೆ ಹೇಳ್ಬಿಟ್ಟು ಮಾಡಿ ಒಂದೊಂದು ಹತ್ತೈದು ಜನ ಸಿ ಎಂ ಮಾಡಿ ಒಂದು ಇಪ್ಪತ್ತು ಜನ ಡಿ ಸಿ ಎಂ ಮಾಡಿ ಒಂದಷ್ಟು ಜನ ಸಚಿವ ಸ್ಥಾನ ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆಲ್ಲ ಕರ್ದ್ ಕರ್ದ್ ನಿಗಮ ಮಂಡಳಿಗಳಿಗ ಒಂದ್ ಹತ್ತ ಕೂರಿಸಿ ಬಸವರಾಜ್ ಬಿಟ್ಟು ಅವ್ರೆ ಯಾಕಿದ್ ಹೇಳ್ತಾ ಇದೀನಿ ಅಂದ್ರೆ ಕಾಂಗ್ರೆಸ್ ಅವರು ಬಂದಿದ್ದು ಏನಕ್ಕೆ ರಾಜ್ಯ ಉದ್ಧಾರ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ತಾನೇ ಅವ್ರು ಹೇಳಿದ್ದು ನಾವು ಉದ್ಧಾರ ಮಾಡ್ತೀವಿ ರಾಜ್ಯನ ಇನ್ನೂ ನಾವು ಬೆಳೆಸ್ತೀವಿ ಜನತೆಗೆ ನಾವು ಅದನ್ನು ಕೊಡ್ತೀವಿ ಆ್ಯಕ್ಚುಲಿ ಇಫ್ ಐ ಆಮ್ ನಾಟ್ ರಾಂಗ್ ಇವತ್ತು ಒಂದು ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಮಾಡಿದ್ದಾರೆ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೌರ್ನಮೆಂಟ್ ಸ್ಕೂಲಲ್ಲಿ ನಾವು ಕರೆಂಟ್ ಫ್ರೀ ಕೊಡ್ತೀವಿ ನಮಗೆ ಅದು ಬಂದಿದೆ ರಿಕ್ವೆಸೇಷನ್ನು ಕರೆಂಟ್ ಫ್ರೀ ಕೊಡ್ತೀನಿ ಆ್ಯಂಡ್ ಕುಡಿಯೋ ನೀರು ಕರೆಂಟ್ ಕುಡಿಯೋ ನೀರು ನಾನು ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಎಂಥ ನಾಚಿಕೆಗೇಡಿನ ಈ ಸರ್ಕಾರ ಅಂತ ಅಂದರೆ ಮಕ್ಕಳಿಗೆ ಕುಡಿಯೋ ನೀರು ಫ್ರೀ ಅಂತ ಹೇಳಿ ಕೊಡೋ ಅವಶ್ಯಕತೆ ಇತ್ತ ಗೌರ್ನಮೆಂಟ್ ಸ್ಕೂಲ್ಗಳಿಗೆ ಶಾಕ್ಸು ಶೂ ಇದೇ ಇಲ್ಲ ಬಾಣಂತಿ ತಾಯಂದರಿಗೆ ಮಕ್ಕಳಿಗೆ ಮೊಟ್ಟೆ ಇಲ್ಲ ಎಲ್ಲಾದ್ರಲ್ಲೂ ನೀವು ಲೂಟಿ ಮಾಡ್ತಿದ್ದೀರಾ ಇವಾಗ ಹೇಳ್ತೀರಾ ದೊಡ್ಡ ಸ್ಥಿಕೆ ಒಂದು ಫ್ರೀ ಘೋಷಣೆ ಮಾಡಕ್ಕೋಸ್ಕರ ನೀವು ಗವರ್ಮೆಂಟ್ ಸ್ಕೂಲ್ಗಳಿಗೆ ಬೇಸಿಕ್ ನೆಸೆಸಿಟಿ ಅದನ್ನ ನಾನು ಫ್ರೀ ಕೊಡ್ತೀನಿ ಕುಡಿಯೋ ನೀರ್ನ

ನಾವು ಮಾತಾಡ್ತಿರ್ಬೇಕಾದ್ರೆ ನೀಟ್ ಹ್ಯಾಪ್ ಸಮ್ ಸಾರ್ಟ್ ಆಫ್ ಅಡ್ ಡಿಗ್ನಿಟಿ ನೀವು ಮಾತಾಡ್ತಿರಬೇಕಾದ್ರೆ ಒಂದು ಡಿಗ್ನಿಟಿ ಇಟ್ಕೊಳ್ಬೇಕು ಅಲ್ಲಲ್ಲ ನೀವು ಇವತ್ತಿನ ನಾನು ಹೇಳ್ತೀನಿ ಕೇಳಿ ನಿಮಗೆ ನಿಮ್ ನಿಮಗೆ ನಿಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ನಿಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿಲ್ಲ ನೀರಿಗೆ ಯಾರು ಟ್ಯಾಕ್ಸ್ ಹಾಕ್ತಾರೆ ರೀ ಕುಡಿಯೋ ನೀರಿಗೆ ಮತ್ತೇನು ಮಾತಾಡ್ತಾ ಇದೀರಿ ನೀವು ವಾಟ್ ಆರ್ ಯು ಸ್ಕೇಯಿಂಗ್ ಅಲ್ಲಲ್ಲ ಎಲೆಕ್ಟ್ರಿಸಿಟಿ ಹೌದು ಉಚಿತವಾಗಿ ಏನು ಕೊಡ್ತೀವಿ ಅಂದ್ರೆ ಆರೋ ಓ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಆರೋ ಓ ಪ್ಲಾಂಟ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಆರೋ ಪ್ಲಾಂಟ್ ಜೊತೆಗೆ ಎಲೆಕ್ಟ್ರಿಸಿಟಿ ಅಲ್ಲ ರೀ ನಿಮ್ಗೆ ನಾನು ಅದನ್ನೇ ಹೇಳ್ತಾ ಇರೋದು ಅರ್ಧ 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 ತಿಳ್ಕೊಳ್ಳೋದು ಅರ್ಧ ಅರ್ಧ ತಿಳ್ಕೊಳ್ಳೋದು ಬಂದು ಮಾತಾಡೋದು ಅಲ್ಲ ನಿಮ್ಮ ಹತ್ರ ಕಂಟೆಂಟ್ ಇಲ್ಲ ನಿಮ್ಮ ಹತ್ರ ನೀವೇನ್ ಮಾತಾಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅಲ್ಲ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ನೀವೇನ್ ಮಾತಾಡ್ತಾ ಸಿ ನಾನು ಹೇಳ್ತಿರೋದು ಇವತ್ತಿಗೂ ನಾನು ದೇವೇಗೌಡರಿಗೆ ನನ್ನ ತಂದೆ ಸಮಾನವಾಗಿ ನಾನು ಪ್ರೀತಿ ಮಾಡ್ತೀನಿ ನೋ 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 ನೀವ್ ಮಾಡ್ತಾ ಅಲ್ಲಲ್ಲ ನೀವು ವಯಸ್ಸಾಗಿದೆ ಅವ್ರ ತಲೆ ನದಲು ಸರಿಯಿಲ್ಲ ಇಲ್ಲ ದಿಸ್ ಇಸ್ ನಾಟ್ ದ ರೈಟ್ ವೇ